ಈ ದೇವಸ್ಥಾನದ ಆಡಳಿತ ಮಂಡಳಿಯಿಂದ ನಾಮನಿರ್ದೇಶನ ಮಾಡ್ತಿದ್ದೀವಿ. ಮತ್ತು ಲಗ್ಗೆರೆ ಶಿರಡಿ ಸಾಯಿಬಾಬಾ ದೇವಸ್ಥಾನ ಒಂದು ವಿಶೇಷತೆ ಹೊಂದಿದೆ ಅಂತಂದರೆ, ಇಲ್ಲಿ ಬಾಬಾ ಅವರ ನುಡಿಗಳು ಏನು ಹೇಳ್ತಿದೆಯೋ ಅಂದರೆ, ಹಸಿದವರಿಗೆ ಊಟ, ಬಟ್ಟೆ ಇಲ್ಲದವ್ರಿಗೆ ಬಟ್ಟೆ, ನಿವೇಶನ, ಯಾರು ಇಲ್ಲದಿರೋ ಅನಾಥರಿಗೆ ರಕ್ಷಣೆಗೋಸ್ಕರ ಜಾಗ ಕೊಡಬೇಕು ಅಂತ ಭಗವಂತ ಹೇಳಿದ್ದಾರೆ. ನಮ್ಮ ಶಿರಡಿ ಸಾಯಿನಾಥರು ಹೇಳ್ದಂಗೆ, ನಮ್ಮ ಗುರುಗಳಾದಂಥ ಸಾಯಿ ರಾಮಪ್ರಸಾದ್ ಗುರುಜಿಯವರು ಅದನ್ನು ಫಾಲೋ ಮಾಡ್ತಿದ್ದಾಗ, ಅವರ ಗುರುಗಳಾದಂಥ ಸಾಯಿನಾಥನ ಪ್ರತಿಷ್ಠಾಪನೆಯನ್ನು 2006 ಲಗ್ಗೆರೆಯಲ್ಲಿ ಸ್ಥಾಪಿಸಿದರು. ಆಗಿನಿಂದ ಮತ್ತು 1987 ಸಾಯಿ ಶಿರಡಿ ಸಾಯಿಬಾಬಾರವರ ನಿರ್ದೇಶನದಂತೆ ನಿರ್ಗತಿಕರಿಗೆ, ವೃದ್ಧರಿಗೆ ಮತ್ತು ಜಾಗ ಇರೋದಕ್ಕೆ ಜಾಗ ಇಲ್ಲದಿರೋ ನಿರ್ಗತಿಕರಿಗೆ ಎಲ್ಲರಿಗೂ ಅವರು ಸೇವೆ ಮಾಡ್ತಾಯಿದ್ರು. ಮತ್ತು ಈಗ ದೇವಸ್ಥಾನಗಳು ಎಲ್ಲರೂ ಇದ್ರೂ ಇದೆಲ್ಲನೂ ಆಶ್ರಮಗಳು ನಡೆಸ್ತಾ ಇದೆ, ಮತ್ತು ಆಶ್ರಮದಲ್ಲಿರುವಂಥ ಫಲಾನುಭವಿಗಳಿಗೆ ಅನುಕೂಲ ಮಾಡ್ತಾ ಇದೆ. ಬುದ್ಧಿಮಾಂದ್ಯರು, ಸ್ವರ್ಣ ನ್ಯೂನತೆ ಉಳ್ಳವರು, ಹಿರಿಯ ನಾಗರಿಕರಿಗೆ ಎಲ್ಲರಿಗೂ ಈ ಸಂಸ್ಥೆಯಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇದು ನಮ್ಮ ಗುರುಗಳ ಇದರಿಂದ ಹಾಕ್ಕೊಟ್ಟಂಥ ಹೆಜ್ಜೆ, ಅದನ್ನು ನಾವು ಅನುಸರಿಸ್ಕೊಂಡು ಬರ್ತಾ ಇದ್ದೀವಿ. ಇಂದಿನ ದಿನ ಗುರುಪೂರ್ಣಿಮೆ. ಗುರುಪೂರ್ಣಿಮೆ ಬಂದುಬಿಟ್ಟು ಅಂಧಕಾರವನ್ನು, ಅಂದರೆ ಯಾರು ಕತ್ತಲಲ್ಲಿರ್ತಾರೋ ಅವರ ಕತ್ತಲನ್ನು ನೀಗಿಸಿ ಬೆಳಕಿನಡೆ ಕರ್ಕೊಂಡು ಹೋಗುವಂತಹ ದಿನ ಅಂತ. ಆ್ಯಕ್ಚುಲ ಇದನ್ನು ವ್ಯಾಸ ಪೂರ್ಣಿಮೆ ಅಂತ ಕರಿತೀವಿ. ನಾವು ಎಲ್ಲ ಗುರುಗಳಿಗೂ ಕೂಡ ವ್ಯಾಸ ಪೂರ್ಣಿಮೆ ದಿವಸ ಗುರು ವಂದನಾ ಕಾರ್ಯಕ್ರಮ ಅಂದರೆ, ಗುರುಗಳಿಗೆ ನಾವು ಸರಂಡ್ರಾಗಿಬಿಟ್ಟು ಅವ್ರಿಗೆ ಅವರ ಮಾತಿನಂತೆ ನಡ್ಕೊಳ್ಳುವಂಥ ದಿನ ಅಂತಂದ್ಬಿಟ್ಟು ಅಂತೀವಿ. ಅದಕ್ಕಾಗಿ ಪ್ರತಿ ವರ್ಷ ಗುರುಪೂರ್ಣಿಮೆ ಆಷಾಢ ಜುಲೈ ತಿಂಗಳ ಆಷಾಢದ ಪೌರ್ಣಿಮೆ ದಿವಸ ಗುರುಪೂರ್ಣಿಮೆಯನ್ನು ಆಚರಿಸ್ತಾ ಇರ್ತೀವಿ. ಮತ್ತು ಭಗವಂತ ಹೇಳಿದಂಥ ಸೂತ್ರಗಳನ್ನು ಪಾಲಿಸ್ಕೊಂಡು ಬರ್ತಾ ಇರೋದ್ರಿಂದ ಇಲ್ಲಿ ಹಲವಾರು ಜನಗಳಿಗೆ ಒಳ್ಳೆಯದಾಗ್ತಾ ಇದೆ ಅಂತ ಪ್ರತೀತಿ ಇದೆ. ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಇಲ್ಲಿನ ಸಾಯಿಬಾಬಾರವರ ಆಶೀರ್ವಾದವನ್ನು ಪಡೀತಾ ಇದ್ದಾರೆ. ಈ ದೇವಸ್ಥಾನವನ್ನು ಸ್ಥಾಪನೆ ಮಾಡಿದವರು ನಮ್ಮ ಪರಮ ಪೂಜ್ಯ ಗುರುಜಿಯವರು, ಗುರುಜಿ ರಾಮಪ್ರಸಾದ್ ಗುರುಜಿಯವರು ಇದನ್ನು ಸ್ಥಾಪನೆ ಮಾಡಿದರು. ಅವರು ಸ್ಥಾಪನೆ ಮಾಡಿದಾಗ್ಲಿಂದಲೂ ಸಹ ದೇವಸ್ಥಾನವನ್ನು ಅಲ್ಲಿ ಒಳ್ಳೆಯ ಪೂಜೆ ಪುನಸ್ಕಾರಗಳನ್ನು ಮಾಡಿಸ್ತಿದ್ದಾರೆ. ಅವರು ಇದ್ರ ಜೊತೆಗೆ ಬಾಬಾರವರು ಯಾವ ರೀತಿ ಇದ್ದರು ಅದೇ ರೀತಿ ಅವರನ್ನು ಅನುಸರಿಸಿ ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಇದ್ರ ಜೊತೆಗೆ. ಅಷ್ಟೇ ಅಲ್ಲದೆ ಇವರು ಕಿವುಡು ಮಕ್ಕಳಿಗೆ ಒಂದು ಶಿಕ್ಷಣವನ್ನು ಕೊಡ್ತಿದ್ದಾರೆ, ವಸತಿಯನ್ನು ಕೊಡ್ತಿದ್ದಾರೆ, ಮತ್ತು ಉಚಿತವಾಗಿ ಊಟ ಎಲ್ಲವನ್ನು ನೋಡ್ಕೊಳ್ತಿದ್ದಾರೆ. ಅಷ್ಟೇ ಅಲ್ಲದೆ ಬುದ್ಧಿಮಾಂದ್ಯ ಮಕ್ಕಳಿಗೂ ಸಹ ಅವರು ಶಿಕ್ಷಣವನ್ನು ನೀಡ್ತಾ ಇದ್ದಾರೆ. ಅದಲ್ಲದೆ ಈ ವಯೋವೃದ್ಧರಿದ್ದಾರಲ್ಲ ಅವ್ರಿಗೂ ಅಷ್ಟೇ, ತುಂಬ ಯಾವುದೇ ಜಾಗ ಇಲ್ಲ ಅನ್ನೋಂತಹ ಸ್ಥಿತಿಯಲ್ಲಿರೋರಿಗೆ ಮಾತ್ರ ಅವ್ರಿಗೂ ಸಹ ಒಂದು 50-60 ವೃದ್ಧರಿಗೆ ಆಶ್ರಯವನ್ನು ನೀಡಿದ್ದಾರೆ. ಹಾಗೂ ಅವ್ರಿಗೆ ಅವ್ರ ಮನೆಯಲ್ಲಿ ಕೂಡ ಆ ಥರ ವ್ಯವಸ್ಥೆ ಇರಲ್ಲ, ಆ ಥರ ವ್ಯವಸ್ಥೆ ಅವ್ರಿಗೆಲ್ಲವನ್ನು ಮಾಡಿಕೊಟ್ಟಿದ್ದಾರೆ. ಇರೋದಕ್ಕೆ ವ್ಯವಸ್ಥೆ, ಮತ್ತು ಊಟ ತಿಂಡಿ ಮೆಡಿಸನ್ಸು, ಅವ್ರಿಗೇನು ಹುಷಾರಿಲ್ಲ ಅಂದರು ಡಾಕ್ಟರ್ಸು ನರ್ಸಿಂಗ್ ಹೋಮ್ಸಲ್ಲಿ ಹಾಸ್ಪಿಟಲ್ಗಳಲ್ಲಿ ತೋರಿಸೋದು ಆ ಥರ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಮತ್ತು ಇಷ್ಟೇ ಅಲ್ಲದೆ ಇವರು ಅನಾಥ ಮಕ್ಕಳಿಗೂ ಸಹ, ಈಗ ತಂದೆ ತಾಯಿ ಇಲ್ಲದೆ ನಾರ್ಮಲ್ ಮಕ್ಕಳಿಗೂ ಸಹ ಅವ್ರಿಗೆ ಶಾಲೆಗೆ ಕಳಿಸಿ ಓದಿಸಿ ನಮ್ಮ ಆಶ್ರಮದಲ್ಲೇ ಇಟ್ಕೊಂಡು ಮತ್ತು ಅವ್ರಿಗೆ ಮದುವೆಗಳನ್ನು ಸಹ ಮಾಡಿದ್ದಾರೆ. ನಮ್ಮ ಆಶ್ರಮದಲ್ಲಿ ಒಂದು 4 ಜನ ಅನಾಥ ಮಕ್ಕಳಿದ್ರು. ಆ ಮಕ್ಕಳಿಗೆ ಗುರೂಜಿಯವರು ತಮ್ಮ ಮಕ್ಕಳಂತೆಯೇ ಅವರಿಗೂ ಸಹ ಅವ್ರ ಜೊತೆನಲ್ಲೇ ಇಟ್ಕೊಂಡು ಒಳ್ಳೆ ಶಾಲೆಗೆ ಓದಿಸಿ ಮತ್ತು ಅವ್ರ ಮಕ್ಕಳು ಯಾವ ಶಾಲೆಗೆ ಹೋಗ್ತಿದ್ರು ಅದೇ ಶಾಲೆಗೇನೆ ಕಳಿಸ್ಕೊಡ್ತಾ ಇದ್ರು. ಓದಿಸಿ ಅವ್ರಿಗೆ ಒಳ್ಳೆ ಒಂದು ಹುದ್ದೆನಲ್ಲಿದ್ದಾರೆ. ಒಬ್ಬರಂತೂ ಗೌರ್ಮೆಂಟ್ ಕಾಲೇಜಲ್ಲಿ ಲೆಕ್ಚರರ್ ಆಗಿದ್ದಾರೆ. ಮತ್ತು ಹೆಣ್ಮಕ್ಳಿಗೆಲ್ಲನೂ ಒಳ್ಳೆ ಕಡೆ ಅವ್ರಿಗೆ ಮದುವೆಯನ್ನು ಒಳ್ಳೆ ಚೌಲ್ಟ್ರಿನಲ್ಲಿ ಏನೇ ಮಾಡಿಕೊಟ್ಟು ಈಗಲೂ ಸಹ ಆ ಮಕ್ಕಳ ಜವಾಬ್ದಾರಿ ಎಲ್ಲನೂ ಅವರೇ ನೋಡ್ಕೊಳ್ತಾ ಇದ್ರು. ಅವ್ರ ನಂತರ ಈಗ ಅಮ್ಮ ಎಲ್ಲ ಅವರ ಜವಾಬ್ದಾರಿ ಎಲ್ಲರನ್ನೂ ನೋಡ್ಕೊಳ್ತಾ ಇದ್ದಾರೆ. ಮತ್ತು ಅವ್ರು ಏನೇ ಸೇವೆ ಸಲ್ಲಿಸ್ತಾ ಇದ್ರೋ ಇಷ್ಟು ವರ್ಷಗಳು
ಅಪ್ಪಾಜಿ ಅವರು ಬಾಬಾರವರು ಯಾವ ರೀತಿ ಸೇವೆ ಮಾಡ್ತಾ ಇದ್ರು, ಯಾವ ರೀತಿ ಅವರ ಉದ್ದೇಶ ಇತ್ತು, ಅದೇ ತರಹ ಅಪ್ಪಾಜಿ ಮಾಡ್ತಾ ಇದ್ರು. ಈಗ ಅಪ್ಪಾಜಿಯ ನಂತರ ಈಗ ಅಮ್ಮ ಅವರು ಅವರೆಲ್ಲ ಒಂದು ಕಾರ್ಯಕ್ರಮಗಳನ್ನ ಅವರ ಎಲ್ಲ ಸೇವೆಗಳನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಅಪ್ಪಾಜಿ ಅವರು ಏನು ಗುರಿ ಇಟ್ಕೊಂಡಿದ್ರು, ಉದ್ದೇಶ ಇಟ್ಕೊಂಡಿದ್ರು, ಅದನ್ನ ಇನ್ನೂ ಹೆಚ್ಚು ಹೆಚ್ಚಾಗಿ ಸೇವೆಯನ್ನ ಸಲ್ಲಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅದಕ್ಕೆ ಎಲ್ಲರ ಒಂದು ಸಹಕಾರ ಕೂಡ ಬಹಳ ಅಗತ್ಯ ಇದೆ ಅಂತ ಹೇಳೋದಕ್ಕೆ ಈ ಸಂದರ್ಭದಲ್ಲಿ ನಾನು ಇಲ್ಲಿ ಶತಶೃಂಗ ಕಿವುಡು ಮಕ್ಕಳ ವಸತಿ ಶಾಲೆ ಮತ್ತು ವೃತ್ತಿ ತರಬೇತಿ ಕೇಂದ್ರದಲ್ಲಿ ಮುಖ್ಯೋಪಾಧ್ಯಾಯನಾಗಿ ಕೆಲಸ ಮಾಡ್ತಿದ್ದೀನಿ. ನಾನು ಇಲ್ಲಿ 33 ವರ್ಷಗಳಿಂದ ಇಲ್ಲಿ ಕೆಲಸ